ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಮೈ ಟಾರ್ಗೆಟ್ ಯೂಟ್ಯೂಬ್ ಚಾನಲ್. ಎಲ್ಲ ಕರ್ನಾಟಕದ ಯುವ ಸ್ಪರ್ಧಾರ್ಥಿಗಳಿಗೆ ನಮ್ಮ ಟಾರ್ಗೆಟ್ ಕೋಚಿಂಗ್ ಸೆಂಟರ್ ವತಿಯಿಂದ ನಡೆಸ್ತಕ್ಕಂತಹ ಈ ಒಂದು ಸ್ಪರ್ಧಾ ವಿಜೇತದ ಸರಣಿ ಮೂರನೇದಕ್ಕೆ ಸ್ವಾಗತ ಕೊಡ್ತೇನೆ ಸ್ನೇಹಿತರೆ. ಇದು ಸ್ಪರ್ಧಾ ವಿಜೇತದ ಏಪ್ರಿಲ್ ತಿಂಗಳಿನ ಮೂರನೇ ಭಾಗ ಆಗಿರ್ತದೆ ಸ್ನೇಹಿತರೆ. ಬಹಳ ಇಂಪಾರ್ಟೆಂಟ್ ತರಗತಿಗಳು ಇವು ಆಗಿರ್ತಾವ, ಯಾರೂ ಕೂಡ ಮಿಸ್ ಮಾಡಲೇ ನೋಡ್ರಿ. ಎಷ್ಟಿರ್ತದ ಇದು? 21ನೇ ಕ್ವಶನ್. 21ನೇ ಕ್ವಶನ್ ಒಳಗೆ ಏನು ತೊಗೊಂಡ್ಬಂದ್ರಪ್ಪ ಅಂದಾಗ, ಇಲ್ಲಿ ನೋಡ್ಬೇಕ್ರಿ ನೀವು, ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪಡೆಯ DG ಆಗಿ ಯಾರು ನೇಮಕವಾಗಿದ್ದಾರೆ? ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪಡೆಯ DG ಆಗಿ ಯಾರು ನೇಮಕವಾಗಿದ್ದಾರೆ ಅಂತ ಕ್ವಶನ್ ಅದ. ಓಕೆ, ಎನ್ ಡಿ ಆರ್ ಎಫ್ನ DG ಆಗಿ ಪಿಯೂಷ್ ಆನಂದ್ ಅವರು ಏನಪ್ಪ ಅಂದ್ರೆ ನೇಮಕ ಆಗಿರ್ತಾರ್ರಿ. ಭಾರತೀಯ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪಡೆ ಮಹಾನಿರ್ದೇಶಕರಾಗಿ ಹಿರಿಯ IPS ಅಧಿಕಾರಿ ಆದಂತಹ ಪಿಯೂಷ್ ಆನಂದ್ ಅವರು ನೇಮಕವಾಗಿದ್ದಾರೆ. ಸೊ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರ್ತದ. ಎನ್ ಡಿ ಆರ್ ಎಫ್ ಬಗ್ಗೆ ಸ್ವಲ್ಪ ವಿಶೇಷ ಮಾಹಿತಿ ನೋಡ್ರಿ. ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪಡೆ ಇದು NDRF ಆಗಿರ್ತದ. ನ್ಯಾಷನಲ್ ರೆಸ್ಪಾನ್ಸ್ ಫೋರ್ಸ್ ನೋಡ್ರಿ, ರೆಸ್ಪಾನ್ಸ್ ಫೋರ್ಸ್. ಸೊ ನೆಕ್ಸ್ಟ್ ಸ್ಥಾಪನೆಯಾಗಿದ್ದು 2005 ವಿಪತ್ತು ನಿರ್ವಹಣಾ ಕಾಯ್ದೆ ಅನ್ವಯ 2006 ಜನವರಿ 19ರಂದು ಇದು ಸ್ಥಾಪನೆ ಆಗ್ತದೆ. ಇದರ ಮೇಲ್ವಿಚಾರಣೆಗಾಗಿ ಯಾರು ಇರ್ತಾರೆ ಅಂದ್ರೆ ಕೇಂದ್ರ ಗೃಹ ಸಚಿವಾಲಯ ಇರ್ತದೆ. ಗೃಹ ಸಚಿವಾಲಯ, ರಕ್ಷಣಾ ಸಚಿವಾಲಯ ಇರಂಗಿಲ್ಲ. NDRF ಅಂದ ತಕ್ಷಣ ನೀವು ಏನು ಮಾಡಬೇಕು, ಗೃಹ ಸಚಿವಾಲಯ ಅಂತ ನೆನಪಿಡ್ಕೋಬೇಕು. ಕೇಂದ್ರ ಕಚೇರಿ ನವದೆಹಲಿ ಅದ. ಸೊ ಇನ್ನೊಂದು ಇಂಪಾರ್ಟೆಂಟ್ ಅಂದ್ರೆ ಈ ಒಂದು ಪ್ರಾಧಿಕಾರದ ಪದನಿಮಿತ್ಯ ಮುಖ್ಯಸ್ಥರು ಯಾರು ಇರ್ತಾರಂದ್ರೆ ಪ್ರಧಾನಮಂತ್ರಿಯವರ ಈ ಒಂದು ಪ್ರಾಧಿಕಾರದ ಮುಖ್ಯಸ್ಥರಾಗಿ ಕೆಲಸ ಮಾಡ್ತಿರ್ತಾರ. ಅದರ ಜೊತೆಗೆ ರಾಷ್ಟ್ರೀಯ ವಿಪತ್ತು ಪರಿಹಾರ ನಿಧಿಯು ರಾಷ್ಟ್ರಪತಿಗಳ ಅಭಿರಕ್ಷೆಯಲ್ಲಿದ್ದು, ಇದು ಯಾರ ಅಭಿರಕ್ಷೆಯಲ್ಲಿರ್ತದೆ ಅಂದ್ರೆ ರಾಷ್ಟ್ರಪತಿಗಳ ಅಭಿರಕ್ಷೆಯಲ್ಲಿದ್ದು ಈ ನಿಧಿಯಿಂದ ಆಕಸ್ಮಿಕ ವಿಪತ್ತು ಸಂದರ್ಭಗಳಲ್ಲಿ ಅಕಸ್ಮಾತ್ ಆಗಿ ಏನಾದ್ರು ಒಂದು ವಿಪತ್ತು ಆತಂದ್ರೆ ಇದಕ್ಕೆ ಪರಿಹಾರವಾಗಿ ಬಳಸಲು ಸಂವಿಧಾನದ 267 ಸಬ್ಕ್ಲಾಸ್ 1 ವಿಧಿಯ ಮೂಲಕ ಅವಕಾಶವನ್ನ ನೀಡಲಾಗಿದೆ. ಯಾವ ವಿಧಿ? 267 ಸಬ್ಕ್ಲಾಸ್ 1 ವಿಧಿಯ ಮುಖಾಂತರ ಈ ಒಂದು ರಾಷ್ಟ್ರೀಯ ವಿಪತ್ತು ನಿಧಿಯ ಒಂದು ವಿಶೇಷವಾದಂತಹ ಅವಕಾಶವನ್ನು ನೀಡಲಾಗಿದೆ ಸ್ನೇಹಿತರೆ. ರಾಷ್ಟ್ರೀಯ ಬಿಕ್ಕಟ್ಟು ನಿರ್ವಹಣಾ ಸಮಿತಿಯ ಪದನಿಮಿತ್ಯ ಮುಖ್ಯಸ್ಥರು ಕೇಂದ್ರ ಕ್ಯಾಬಿನೆಟ್ ಕಾರ್ಯದರ್ಶಿ ಆಗಿರ್ತಾರೆ ನೋಡ್ರಿ. ಕೇಂದ್ರ ಕ್ಯಾಬಿನೆಟ್ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಿರ್ತಾರೆ. ಇಂಥವೆಲ್ಲ ಬಹಳ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರ್ತಾವ. ಸೊ ಇವನನ್ನು ನೋಡಿದಾಗ ನಿಮ್ಗೆ ಅರ್ಥ ಆಗ್ತದೆ ರೀ. ಸೊ ನೆಕ್ಸ್ಟ್ ನೋಡೋಣ ರೀ, ಏನದ ಅಂದಾಗ ಪೊಲೀಸ್ ಸಂಶೋಧನಾ ಮತ್ತು ಅಭಿವೃದ್ಧಿ ಬ್ಯೂರೋ ಘಟಕದ ನೂತನ DG ಪೊಲೀಸ್ ಸಂಶೋಧನಾ. ಓಕೆ, ನೆಕ್ಸ್ಟ್ ಅಭಿವೃದ್ಧಿ ಬ್ಯೂರೋ ಘಟಕದ ನೂತನ DG ಯಾರಾಗಿದ್ದಾರೆ ಇಲ್ಲಿ ನೋಡ್ರಿ. BPRP ಯ ಮುಖ್ಯಸ್ಥರಾಗಿ ರಾಜೀವ್ ಕುಮಾರ್ ಶರ್ಮಾ ಅವರು ನೇಮಕವಾಗಿದ್ದಾರೆ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರ್ತದೆ. ಭಾರತ ಪೊಲೀಸ್ ಸಂಶೋಧನಾ ಮತ್ತು ಅಭಿವೃದ್ಧಿಯ ಬ್ಯೂರೋ ಘಟಕದ ನೂತನ DG ಆಗಿ ರಾಜೀವ್ ಕುಮಾರ್ ಶರ್ಮಾ ಅವರು ನೇಮಕವಾಗಿದ್ದಾರೆ. ಬಾಲಾಜಿ ಶ್ರೀವಾಸ್ತವ್ ಅವರು ಇರ್ತಕ್ಕಂಥ ಈ ಸ್ಥಾನದಲ್ಲಿ ಬಾಲಾಜಿ ಶ್ರೀವಾಸ್ತವ್ ಅವರ ಒಂದು ನಿವೃತ್ತಿಯಿಂದ ತೆರವಾದಂಥ ಸ್ಥಾನಕ್ಕೆ ಈ ಶರ್ಮಾ ಅವರು ಏನಪ್ಪ ಅಂದ್ರೆ ಕೇಂದ್ರ ಸರ್ಕಾರ ನೇಮಕ ಮಾಡಿರ್ತಾರೆ. BPRD ಬಗ್ಗೆ ಮಾಹಿತಿ ಬ್ಯೂರೋ ಆಫ್ ಪೊಲೀಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ನೋಡ್ರಿ, ಹೆಂಗದ ಬ್ಯೂರೋ ಆಫ್ ಪೊಲೀಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ BPRD ಅಂತ ಹೇಳ್ತಾರೆ. ನೆಕ್ಸ್ಟ್ ಸ್ಥಾಪನೆ ಆಗಿದ್ದು 1979 ಆಗಸ್ಟ್ 28ರಂದ ಸ್ಥಾಪನೆ ಆಗಿರ್ತದ. ಕೇಂದ್ರ ಗೃಹ ಸಚಿವಾಲಯದಲ್ಲಿ ಕಾರ್ಯನಿರ್ವಹಿಸ್ತದೆ. ಯಾರ ಒಂದು ಅಧೀನದಲ್ಲಿ? ಮೇಲ್ವಿಚಾರಣೆ ಸಚಿವಾಲಯದಿಂದ, ಕೇಂದ್ರ ಗೃಹ ಸಚಿವಾಲಯದಿಂದ ಕಾರ್ಯನಿರ್ವಹಿಸ್ತದೆ ಅಂತ ಹೇಳಬೇಕು. ನೆಕ್ಸ್ಟ್ ಕೇಂದ್ರೀಯ ತನಿಖಾ ತರಬೇತಿ ಶಾಲೆಗಳು ನೋಡ್ರಿ. ಕೇಂದ್ರೀಯ ತನಿಖಾ ತರಬೇತಿ ಶಾಲೆಗಳು ಕೆಲವೊಂದಿಷ್ಟು ಇರ್ತಾವ. ಕೋಲ್ಕತ್ತಾ, ಹೈದರಾಬಾದ್ ಮತ್ತು ಚಂಡೀಗಢ ಇವು ಮೂರು ರಾಜ್ಯಗಳಲ್ಲಿ ಈ ಒಂದು ಕೇಂದ್ರೀಯ ತನಿಖಾ ಬ್ಯೂರೋ ಅದಾವಲ್ಲ, ಈ ಒಂದು ತರಬೇತಿ ಶಾಲೆಗಳು ಕಂಡುಬರ್ತಾವ್ರಿ. ಜೊತೆಗೆ ರಾಷ್ಟ್ರೀಯ ಅಪರಾಧ ದಾಖಲೆಗಳ ಬ್ಯೂರೋ, ರಾಷ್ಟ್ರೀಯ ಅಪರಾಧ ದಾಖಲೆಗಳ ಬ್ಯೂರೋ ಎಂಬುದು ಕೇಂದ್ರ ಗೃಹ ವ್ಯವಹಾರ ಸಚಿವಾಲಯ ಹೇಳಿದೆ ನಿಮ್ಗೆ. ಕೇಂದ್ರ ಗೃಹ ವ್ಯವಹಾರಗಳ ಸಚಿವಾಲಯದ ಒಂದು ಭಾಗವಾಗಿ ಕೆಲಸ ಮಾಡ್ತೈತಿ. ಬಹಳ ಇಂಪಾರ್ಟೆಂಟ್. ಭಾರತದಲ್ಲಿ ಮೊದಲ ಮತ್ತು ರಕ್ಷಣಾ ವ್ಯವಸ್ಥೆಯಲ್ಲಿ ಇತ್ತೀಚೆಗೆ ನೇಮಕವಾದಂತಹ ಪ್ರಮುಖರು ಇದು ಕೂಡ ಬಹಳ ಇಂಪಾರ್ಟೆಂಟ್ ಆಗೈತ್ರಿ. BSF ನ DG ಆಗಿ ನಿತಿನ್ ಅಗರ್ವಾಲ್ ಸರ್ ನೇಮಕವಾಗಿರ್ತಾರೆ. ಜೊತೆಗೆ CISF ನ DG ಆಗಿ ನೀನಾ ಸಿಂಗ್ ಅವರು ಏನಪ್ಪಾ ಅಂತಂದ್ರೆ ನೇಮಕವಾಗಿರ್ತಾರೆ. SSB ಯ ಒಂದು DG ಆಗಿ ದಲ್ಬೀರ್ ಸಿಂಗ್ ಚೌಧರಿ ಅವರು ನೇಮಕವಾಗಿರ್ತಾರೆ. ಬಹಳ ಇಂಪಾರ್ಟೆಂಟ್, ಒಂದ್ ಕಡೆ ಬರ್ಕೊಂಡ್ಬಿಟ್ರೆ ಏನಾಗತ್ತೆ ಅಂದ್ರೆ ಯೂಸ್ ಆಗ್ತದೆ. CBI ನ ಡೈರೆಕ್ಟರ್ ಆಗಿ ಪ್ರವೀಣ್ ಸೋದ್ ಸಾಹೇಬರು CBI ನ ಡೈರೆಕ್ಟರ್ ಆಗಿ ನೇಮಕವಾಗಿರ್ತಾರೆ. ಜೊತೆಗೆ CRPF ನ DG ಆಗಿ ಅನೀಶ್ ದಯಾಳ್ ಸಿಂಗ್ ಅವರು ನೇಮಕವಾಗಿರ್ತಾರೆ. ITBP ಯ ಒಂದು DG ಆಗಿ ರಾಹುಲ್ ರಸೋತ್ರಿ
ರಸಗೋತ್ರ, ರಾಹುಲ್ ರಸಗೋತ್ರ ಸಾಹೇಬ್ ಅವರು ಏನಪ್ಪಾ ಅಂದ್ರೆ ನೇಮಕವಾಗಿರ್ತಾರೆ. ಇನ್ನೊಂದು ಬಹಳ ಇಂಪಾರ್ಟೆಂಟ್ ಅಂದ್ರೆ ರಾರಿ ರಿಸರ್ಚ್ ಅನಾಲಿಸ್ ವಿಂಗ್ ದ ಘಟಕದ ಕಾರ್ಯದರ್ಶಿಯಾಗಿ ರವಿ ಸಿನ್ಹಾ ಅವರು ಏನಪ್ಪಾ ಅಂದ್ರೆ ನೇಮಕವಾಗಿರ್ತಾರೆ. ಇವು ಬಹಳ ಪೊಲೀಸ್ ಮತ್ತು ರಕ್ಷಣಾ ವ್ಯವಸ್ಥೆಯಲ್ಲಿ ಇತ್ತೀಚೆಗೆ ನೇಮಕವಾದಂತಹ ಒಂದಿಷ್ಟು ಮಾಹಿತಿಯಾಗಿರ್ತಾವ, ಬಹಳ ಇಂಪಾರ್ಟೆಂಟ್ ಇರ್ತಾವ. ನೆಕ್ಸ್ಟ್ ಕ್ವಶನ್ ಏನದ, 2024 ಪ್ಯಾರಿಸ್ ಒಲಿಂಪಿಕ್ ನ ಭಾರತದ ಧ್ವಜದಾರಿಯಾಗಿ ಯಾವುದು, 2024 ಪ್ಯಾರಿಸ್ ಒಲಿಂಪಿಕ್ಸ್ ನ ಭಾರತೀಯ ಧ್ವಜದಾರಿಯಾಗಿ ಯಾರು ನೇಮಕವಾಗಿದ್ದಾರೆ? ಇದು ಪ್ಯಾರಿಸ್ ರೀ, 2024 ಒಲಿಂಪಿಕ್ಸ್ ನ ಕ್ರೀಡಾಕೂಟದ ಭಾರತ ಧ್ವಜದಾರಿಯಾಗಿ ಶರತ್ ಕಮಲ್ ಅಜಂತ. ನೋಡ್ರಿ, ಶರತ್ ಕಮಲ್ ಅಜಂತ್ ಅವರ ಏನ್ಪಾ ಅಂತಂದ್ರೆ ಧ್ವಜದಾರಿಯಾಗಿ ಮುಂದೆ ಭಾಗವಹಿಸ್ತಾ ಇದ್ದಾರೆ. ಇದು 2024 ಮತ್ತು ಜುಲೈ ತಿಂಗಳ ಮತ್ತು ಆಗಸ್ಟ್ ತಿಂಗಳಲ್ಲಿ ನಡೀತಕ್ಕಂತಹ ಒಂದು ಪ್ಯಾರಿಸ್ ಒಲಿಂಪಿಕ್ ನ ಕ್ರೀಡಾಕೂಟದ ಭಾರತ ತಂಡದ ಧ್ವಜದಾರಿಯಾಗಿ ಹಿರಿಯ ಟೇಬಲ್ ಟೆನಿಸ್ ಆಟಗಾರ, ಯಾವ ಒಂದು ಆಟಗಾರ ಅಂದಾಗ ಟೇಬಲ್ ಟೆನಿಸ್ ಆಟಗಾರ, ಹಾಲಿ ಕಾಮನ್ವೆಲ್ತ್ ಕ್ರೀಡಾಕೂಟದ ಚಾಂಪಿಯನ್ ಆದಂತಹ ಶರತ್ ಕಮಲ್ ಅಚಂತ್, ಶರತ್ ಕಮಲ್ ಅಚಂತ್ ಅವರನ್ನ ನೇಮಿಸಲಾಗಿದೆ. ಓಕೆ, ಭಾರತದ ಬಾಕ್ಸಿಂಗ್ ದಿಗ್ಗಜ MC ಮೇರಿ ಕೋಮ್ ಅವರು ಪ್ಯಾರಿಸ್ ಕ್ರೀಡಾಕೂಟದಲ್ಲಿ ಭಾಗವಹಿಸುವ ಭಾರತೀಯ ದೇಶದ ನಿಯೋಗದ ಸೆಫ್ಟಿ ಮಿಷನ್ ಆಗಿ ಏನಪ್ಪಾ ಅಂದ್ರೆ ನೇಮಕವಾಗಿದ್ದಾರೆ. ಒಂದು ನಿಯೋಗದ ಸೆಫ್ಟಿ ಆಗಿ ನೇಮಕವಾದವರು ಮೇರಿ ಕೋಮ್ ಅವರಾಗಿದ್ದಾರೆ. ಇದು ಕೂಡ ಇಂಪಾರ್ಟೆಂಟ್ ಆಗತಿ. 2024 ಪ್ಯಾರಿಸ್ ಒಲಿಂಪಿಕ್ಸ್ ಟೂರ್ನಿ 2024 ಜುಲೈ ಆಗಸ್ಟ್ ಪ್ಯಾರಿಸ್ನಲ್ಲಿ ಜರುಗಲಿದ್ದು ಇದು 33ನೆಯ ಒಂದು ಆವೃತ್ತಿಯ ಬೇಸಿಗೆಯ ಒಲಿಂಪಿಯಾಡ್ ಆಗಿರ್ತದೆ. ಬಹಳ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರ್ತದೆ. ನೆಕ್ಸ್ಟ್ ಅದರ ಜೊತೆಗೆ 2024 ಆಗಸ್ಟ್ ಸೆಪ್ಟೆಂಬರ್ ವರೆಗೆ ಬೇಸಿಗೆ ಪ್ಯಾರಾ ಒಲಿಂಪಿಕ್ಸ್ ಏನಪ್ಪಾ ಟೂರ್ನಿ ಪ್ಯಾರಿಸ್ದಾಗ್ರಿ. ಇದು ಯಾವುದು, ಇದು ಪ್ಯಾರಾ ಒಲಿಂಪಿಕ್ಸ್ ಎಲ್ಲಿ ನಡ್ತದ ಅಂದ್ರೆ ಪ್ಯಾರಿಸ್ದಾಗ ನಡೀತದ. ಸೊ ಗೊತ್ತಿರಲಿ, ಇದು ಕೂಡ ಬಹಳ ಇಂಪಾರ್ಟೆಂಟ್ ಆಗ್ತದೆ. ನೆಕ್ಸ್ಟ್ ನೋಡ್ರಿ, ಸ್ಪರ್ಧಾ ವಿಜೇತದಿಂದ ಬಂದಂತಹ ಮಾಹಿತಿಗಳು ಇರ್ತಾವ ಇವೆಲ್ಲ. ಸ್ಪರ್ಧಾ ವಿಜೇತದಿಂದ 2024 ವಾಸ್ತುಶಿಲ್ಪ ನೊಬೆಲ್ ಖ್ಯಾತಿಯ ಪ್ಲಿಟ್ಜ್ಕರ್ ಪ್ರಶಸ್ತಿಗೆ ಯಾರು ಆಯ್ಕೆಯಾಗಿದ್ದರು? ಯಾವ ಪ್ರಶಸ್ತಿ? ಪ್ಲಿಟ್ಜ್ಕರ್ ಪ್ರಶಸ್ತಿ. 2024 ಸಾಲಿನ ವಾಸ್ತುಶಿಲ್ಪದ ನೊಬೆಲ್ ಅಂತ ಕರೀತಾರೆ ಇದನ್ನ. ಬಹಳ ವಿಶೇಷವಾದಂತಹ ಒಂದು ಪ್ರಶಸ್ತಿ ಇದಾಗಿರ್ತದ, ಪ್ಲಿಟ್ಜ್ಕರ್ ಪ್ರಶಸ್ತಿ. ರಿಕೆನ್ ಯಮಮೋಟೋ, ನೋಡ್ರಿ ಯಮಮೋಟೋ ಹೆಂಗ ಹೆಸರು, ರಿಕೆನ್ ಯಮಮೋಟೋ ಅವರ ಪಡೆದಿರ್ತಾರ. ವಾಸ್ತುಶಿಲ್ಪದ ಕ್ಷೇತ್ರದ ನೊಬೆಲ್ ಪ್ರಶಸ್ತಿ ಎನಿಸಿದಂತಹ ಪ್ಲಿಟ್ಜ್ಕರ್ ಪ್ರಶಸ್ತಿ ಜಪಾನ್ ವಾಸ್ತುಶಿಲ್ಪದ ರಿಕೆನ್ ಯಮಮೋಟೋ ನೋಡ್ರಿ ಯಮಮೋಟೋ ಅವರು ಏನಪ್ಪಾ ಅಂದ್ರೆ ಈ ಒಂದು ಪ್ರಶಸ್ತಿಯನ್ನು 2024 ಮಾರ್ಚ್ನಲ್ಲಿ ಇವರಿಗೆ ಆಯ್ಕೆ ಮಾಡಲಾಗಿದೆ. ಇವರು ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟಿದವರಿಗೆ, ದೊಡ್ಡ ದೊಡ್ಡ ಕಟ್ಟಡ ಕಟ್ಟಿದವರಿಗೆ, ಅತ್ಯಂತ ವಾಸ್ತುಶಿಲ್ಪ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಗಣನೀಯವಾದಂತಹ ಕೆಲಸ ಮಾಡಿದವರಿಗೆ ಈ ಒಂದು ಪ್ರಶಸ್ತಿಯನ್ನು ಕೊಡ್ತಾರೆ ಅಂತ ಹೇಳ್ಬೋದು ರೀ. ಸೊ ಯಾವುದು, ವಾಸ್ತುಶಿಲ್ಪದ ನೊಬೆಲ್ ಖ್ಯಾತಿಯ ಪ್ಲಿಟ್ಜ್ಕರ್ ಪ್ರಶಸ್ತಿ ಆಗಿರ್ತದೆ ಸ್ನೇಹಿತರೆ. ನೆಕ್ಸ್ಟ್ ಆರ್ಡರ್ ಆಫ್ ದಿ ಡ್ರಗ್ ಗ್ಯಾಲ್ಫೋ ಪ್ರಶಸ್ತಿಯನ್ನು ಇತ್ತೀಚೆಗೆ ನರೇಂದ್ರ ಮೋದಿ ಅವರಿಗೆ ಯಾವ ದೇಶ ನೀಡಿ ಗೌರವಿಸ್ತದೆ? ಇದು ನೋಡಿದಾಗ ಬಹಳ ಏನಪ್ಪಾ ಇಂಪಾರ್ಟೆಂಟ್ ಕ್ವಶನ್ಸ್ ಕೂಡ ಆಗಿರ್ತದೆ. ಇದು ಎಕ್ಸಾಮ್ ಏನದು ಪ್ರಜಾವಾಣಿ ಪೇಪರ್ದಾಗ ನೋಡಿರ್ತೀವಿ ನಾವೆಲ್ಲರೂ. ಓಕೆ, ನರೇಂದ್ರ ಮೋದಿ ಅವರು ಭೂತಾನ್ಗೆ ಭೇಟಿ ನೀಡಿದಾಗ ಮಹತ್ವದ ಒಪ್ಪಂದವನ್ನು ಕೈಗೊಂಡರು. ಜೊತೆಗೆ ಪ್ರಧಾನಿ ಮೋದಿ ಅವರ ನೆರೆಯ ರಾಷ್ಟ್ರವಾದಂತಹ ಭೂತಾನ್ ದೇಶಕ್ಕೆ 2024 ಮಾರ್ಚ್ದಾಗ ಏನಪ್ಪ ಅಂದ್ರೆ ಪ್ರವಾಸವನ್ನು ಕೈಗೊಂಡಿದ್ದರು. ಈ ಪ್ರವಾಸದ ಸಂದರ್ಭದಲ್ಲಿ ಭಾರತ ಮತ್ತು ಭೂತಾನ್ ನಡುವೆ ಅನೇಕ ಒಪ್ಪಂದಕ್ಕೆ ಸಹಿ ಹಾಕಿದರ. ಜೊತೆಗೆ ಭೂತಾನ್ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದಂತಹ ಆರ್ಡರ್ ಆಫ್ ದಿ ಡ್ರಗ್ ಗ್ಯಾಲ್ಫೋ ಪ್ರಶಸ್ತಿಯನ್ನು ಭೂತಾನ್ ಸರ್ಕಾರದವರು ನೀಡಿ, ಯಾರಿಗೆ ನೀಡಿ, ನರೇಂದ್ರ ಮೋದಿ ಅವರಿಗೆ ನೀಡಿ ಗೌರವಿಸ್ತಾರೀ. ಅದು ಒಂದು ಭೂತಾನ್ ದೇಶದ ಒಂದು ಅತ್ಯುನ್ನತವಾದಂತಹ ನಾಗರಿಕ ಪ್ರಶಸ್ತಿ ಅಂತ ಹೇಳ್ಬೋದು. ಇದು ಕೂಡ ಇಂಪಾರ್ಟೆಂಟ್ ಆಗಿರ್ತದೆ. ನೆಕ್ಸ್ಟ್ ವಿಶ್ವದ ಅತಿ ಉದ್ದದ ಜೋಡಿ ಪಥ, ಯಾವ ಪಥ, ಜೋಡಿ ಪಥ ಸೆಲ್ಲಾ ಸುರಂಗ ಮಾರ್ಗ ಇತ್ತೀಚೆಗೆ ಲೋಕಾರ್ಪಣೆ ಮಾಡಲಾಗಿತ್ತು. ಯಾವ ಸುರಂಗ ಮಾರ್ಗ, ಸೆಲ್ಲಾ ಸುರಂಗ ಮಾರ್ಗ ಇತ್ತೀಚೆಗೆ ಲೋಕಾರ್ಪಣೆ ಮಾಡಲಾಯಿತು. ಇದು ಯಾವ ರಾಜ್ಯದಲ್ಲಿದೆ? ಇದನ್ನು ಕೇಳ್ಬೋದು ನಿಮ್ಮ ಕ್ವಶನ್ಸ್, ಯಾಕಂದ್ರೆ ಈಗ ರೀಸೆಂಟ್ ಆಗಿ ಸುದ್ದಿ ಒಳಗಿತ್ತು. ಇದು ಬಹಳ ಇಂಪಾರ್ಟೆಂಟ್ ಸೆಲ್ಲಾ ಸುರಂಗ ಮಾರ್ಗ ಬಗ್ಗೆ. ಇಲ್ಲಿ ನೋಡೋಣ, ಅರುಣಾಚಲ ಪ್ರದೇಶದ ವಿಶ್ವದ ಅತಿ ಉದ್ದದ ಜೋಡಿ ಪಥ, ಯಾವ ಜೋಡಿ ಪಥರಿ ಇದೆ, ಒಂದೊಂದು ಅಲ್ಲ ಸಿಂಗಲ್ ಇಲ್ಲ ಡಬಲ್ ಲೈನ್ ಪಥಗಳು, ಯಾವ ಸೆಲ್ಲಾ ಸುರಂಗ ಮಾರ್ಗ ಲೋಕಾರ್ಪಣೆ ಮಾಡಿದ್ದಾರೆ? ಅರುಣಾಚಲ ಪ್ರದೇಶದ ಸಮುದ್ರ ಮಟ್ಟದಿಂದ ಎಷ್ಟು ದೂರ ಐತೆ ಅಂದ್ರೆ 13,000 ಅಡಿ ಎತ್ತರದಿಂದ ಇರತಕ್ಕಂತಹ ಈ ಒಂದು ಸೇತುವೆಯನ್ನ ನಿರ್ಮಾಣ ಮಾಡಿದ್ದಾರೆ. ವಿಶ್ವದಲ್ಲಿ ಅತಿ ಉದ್ದವಾದಂತಹ ಯಾವುದು, ಇದು
ಒಂದು ದೇಶದಲ್ಲಿ ಅಲ್ಲ ವಿಶ್ವದಲ್ಲಿ ಅತಿ ಉದ್ದವಾದಂತಹ ಜೋಡಿ ಪಥದ ಶಿಲಾ ಸುರಂಗ ಮಾರ್ಗವನ್ನು ಪ್ರಧಾನಿ ಅವರು ಏನ್ ಮಾಡಿದಾರಪ್ಪ ಅಂದಾಗ ಲೋಕಾರ್ಪಣೆಯನ್ನು ಮಾಡಿದ್ದಾರೆ. ಅರುಣಾಚಲ ಪ್ರದೇಶದ ರಾಜಧಾನಿಯಾದಂತಹ ಇಟಾನಗರ ಆಯೋಜಿಸಲಾದಂತಹ ವಿಕಸಿತ ಭಾರತ ವಿಕಸಿತ ಈಶಾನ್ಯ ಕಾರ್ಯಕ್ರಮ ಅಡಿಯಲ್ಲಿ ಇದೊಂದು ಕಾರ್ಯಕ್ರಮ ರೀ. ಅರುಣಾಚಲ ಪ್ರದೇಶದ ರಾಜಧಾನಿಯಾದಂತಹ ಇಟಾನಗರದಾಗ ಆಯೋಜಿಸಲಾಗಿತ್ತು. ಯಾವ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಅಂದಾಗ ವಿಕಸಿತ ಭಾರತ ವಿಕಸಿತ ಈಶಾನ್ಯ ಕಾರ್ಯಕ್ರಮ ಎಂಬ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಸೆಲ್ಲಾ ಸುರಂಗ ಮಾರ್ಗವನ್ನ ಲೋಕಾರ್ಪಣೆಯನ್ನು ಮಾಡಿರ್ತಾರೆ. ವಿಶ್ವದ ಅತಿ ಉದ್ದವಾದಂತಹ ಜೋಡಿ ಪಥ ಯಾರೋ ಜೋಡಿದ್ದು ಸೆಲಾ ಸುರಂಗ ಮಾರ್ಗ ಆಗಿರ್ತದೆ. ಗಡಿ ರಸ್ತೆ ಸಂಘಟನೆ ಬಾರ್ಡರ್ ರೋಡ್ ಆರ್ಗನೈಸೇಷನ್ ಅವರು ಏನ್ ಮಾಡ್ಯಾರಪ್ಪ ಅಂದ್ರೆ ಸುಮಾರು 825 ಕೋಟಿ ವೆಚ್ಚದ ಮುಖಾಂತರ ಈ ಒಂದು ಸೆಲಾ ಸುರಂಗ ಮಾರ್ಗವನ್ನ ನಿರ್ಮಾಣ ಮಾಡಿದ್ದಾರೆ. ಈ ಸುರಂಗ ಮಾರ್ಗವು ವಿಶ್ವದ ಅತಿ ಉದ್ದ ಜೋಡಿ ಪಥ ಸುರಂಗ ಮಾರ್ಗವಾಗಿದ್ದು ವಿಶ್ವದ ಪದೇ ಪದೇ ಯಾಕೆ ಹೇಳಕತ್ತಂದ್ರೆ ವಿಶ್ವದ ಅತಿ ಉದ್ದವಾದಂತಹ ಜೋಡಿ ಪಥ ಸುರಂಗ ಮಾರ್ಗ ಯಾವುದಂದಾಗ ಸೆಲ್ಲಾ ಸುರಂಗ ಮಾರ್ಗ. ಓಕೆ, ಇದು ಎಲ್ಲಿ ಐತಿ ಅಂದ್ರೆ ಅರುಣಾಚಲ ಪ್ರದೇಶದಾಗ ಐತಿ. ಸಮುದ್ರ ಮಟ್ಟದಿಂದ 13,000 ಅಡಿ ಎತ್ತರವಾದಂತಹದ ಮತ್ತು ಭಾರತದ ರಕ್ಷಣಾ ವ್ಯವಸ್ಥೆಗೆ ಇದು ಅತ್ಯಂತ ಮಹತ್ವವಾಗಿದೆ. ಎದಕ್ಕೆ ಮಹತ್ವವಾಗಿತ್ತು ಅಂದಾಗ ಭಾರತ ದೇಶದ ರಕ್ಷಣಾ ವ್ಯವಸ್ಥೆಗೆ ಅತ್ಯಂತ ಮಹತ್ವವಾದ ಕೆಲಸವನ್ನು ಇದು ಮಾಡ್ತದೆ. ಇದು ಸೆಲ್ಲಾ ಸುರಂಗ ಮಾರ್ಗ ಬಗ್ಗೆ ಇರ್ತಕ್ಕಂತಹ ಮಾಹಿತಿ ರೀ. ಓಕೆ, ನೆಕ್ಸ್ಟ್ ನೋಡೋಣ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಅಧಿನಿಯಮದ ಅಡಿಯಲ್ಲಿ ಕರ್ನಾಟಕದಲ್ಲಿ ದಿನಕ್ಕೆ ಎಷ್ಟು ಕೂಲಿ ಅಂದ್ರ ನಿಗದಿ ಪಡಿಸಲಾಯಿತು. ಇನ್ನೊಂದ್ಸಲಿ ಕ್ವಶನ್ಸ್ ಓದ್ರಿ, ಯಾಕಂದ್ರೆ ಇಂಪಾರ್ಟೆಂಟ್ ಕ್ವಶನ್ಸ್ ಐತಿ. ಲಾಸ್ಟ್ ಟೈಮ್ 2-3 ಎಕ್ಸಾಮ್ದಾಗ ಒಂದು 4 ಎಕ್ಸಾಮ್ದಾಗಂತೂ ಕ್ವಶನ್ಸ್ ಬಿದ್ದದ ಐತಿದ ನೋಡ್ರಿ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಅಧಿನಿಯಮದ ಅಡಿಯಲ್ಲಿ ಕರ್ನಾಟಕದ ದಿನಕ್ಕೆ ಎಷ್ಟು ಕೂಲಿಯನ್ನು ನಿಗದಿಪಡಿಸಿದಾರು. ಇಲ್ಲಿ ನೋಡ್ರಿ, 1 ಏಪ್ರಿಲ್ ಮನರೇಗಾ ಕೂಲಿ ದರ ಏರಿಕೆ ಆಗೈತಿ. 1 ಏಪ್ರಿಲ್ ಮನರೇಗಾ ಕೂಲಿ ಏನಪ್ಪ ಅಂದ್ರೆ ಏರಿಕೆ ಆಗೈತಿ. ಕರ್ನಾಟಕದಲ್ಲಿ ಕೂಲಿ ದಿನಕ್ಕೆ 349 349 ಇಂಪಾರ್ಟೆಂಟ್ ನೆನಪಿಡ್ಕೋಬೇಕು. ಯಾವುದು ಕರ್ನಾಟಕದ ದಿನಗೂಲಿ ಎಷ್ಟೈತಿ? 349 ರೂಪಾಯಿ ಇರ್ತದ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಅಧಿನಿಯಮದಡಿ 2005 ಮನರೇಗಾ ಅಡಿಯಲ್ಲಿ ಕೌಶಲ್ಯರಹಿತ ಕಾರ್ಮಿಕರಿಗೆ ಪ್ರಸ್ತುತ ಹಣಕಾಸು ವರ್ಷದಲ್ಲಿ ಕೂಲಿ ದರವನ್ನು ಹೆಚ್ಚು ಮಾಡಿ ಕೇಂದ್ರ ಸರ್ಕಾರ ಅಧಿಸೂಚನೆಯನ್ನು ಹೊರಡಿಸಿದೆ. ಕೇಂದ್ರ ಸರ್ಕಾರ ಏನು ಮಾಡಿದ್ದಿ, 2005 ನಿಯಮದ ಅಡಿಯಲ್ಲಿ ಮನರೇಗಾದಲ್ಲಿ ಕೂಲಿಯನ್ನು ಕೇಂದ್ರ ಹಣಕಾಸು ಆಯೋಗದ ಅವರು ಏನು ಮಾಡಿದರು, ಕೂಲಿಯನ್ನು ಹೆಚ್ಚು ಮಾಡಬೇಕಾದಿಸಿ ನಿರ್ಣಯ ಮಾಡಿದರು. ಆ ನಿಟ್ಟಿನಾಗ ಕೇಂದ್ರ ಗ್ರಾಮೀಣ ಅಭಿವೃದ್ಧಿ ಸಚಿವಾಲಯವು ಹೊರಡಿಸಿರುವ ಹೊಸ ಕೂಲಿ ದರವನ್ನು 2024 ಏಪ್ರಿಲ್ 1 ಜಾರಿಗೆ ತಂದೈತಿ. 2024 ಏಪ್ರಿಲ್ 1 ಏನು ಮಾಡಿತ್ತು ಅಂದ್ರೆ ಗ್ರಾಮೀಣ ಅಭಿವೃದ್ಧಿ ಸಚಿವಾಲಯದವರು ಕೂಲಿಯನ್ನು ಹೆಚ್ಚು ಮಾಡಬೇಕಾದಿಸಿ ಜಾರಿಗೆ ತಂದಿದ್ದಾರೆ. ಎಷ್ಟೈತಿ? 349 ಐತ್ರಿ. ಓಕೆ, ನೆಕ್ಸ್ಟ್, ಅತಿ ಗರಿಷ್ಠ ಕೂಲಿ ನಿಗದಿಪಡಿಸಿದಂತಹ ರಾಜ್ಯಗಳದಾವು. ಈಗ ರಾಜ್ಯಗಳು ಬಹಳ ಅತಿ ಹೆಚ್ಚು ದಿನಕೂಲಿ ಕೊಡ್ತಕ್ಕಂತಹ ರಾಜ್ಯಗಳು ಯಾವ್ದ, ಅತಿ ಕಡಿಮೆ ಕೊಡೋದು ಯಾವ್ದ ನೋಡೋಣ ನಾವು ಇಲ್ಲಿ. ಹಾ ನೋಡ್ರಿ, ಅತಿ ಗರಿಷ್ಠ ಕೂಲಿ ನಿಗದಿಪಡಿಸಿದಂತಹ ರಾಜ್ಯ ಆದಾಗ ಹರಿಯಾಣ ರಾಜ್ಯ. ದಿನಕ್ಕೆ 374 ರೂಪಾಯಿ ಕೊಡ್ತಾರೆ, ಒಂದು ದಿನಕ್ಕೆ 374 374 ರೂಪಾಯಿನ ನಿಗದಿ ಮಾಡಿದ್ದಾರೆ. ಜೊತೆಗೆ ಹರಿಯಾಣ ಗರಿಷ್ಠ ಕೂಲಿ ದಿನಕ್ಕೆ 374 ರೂಪಾಯಿ ನಿಗದಿಪಡಿಸಿದ್ದಾರೆ. ನೆಕ್ಸ್ಟ್, ಕನಿಷ್ಠ ಅಂದ್ರೆ ಅತಿ ಕಡಿಮೆ ಕೂಲಿ ಯಾವ ರಾಜ್ಯ ಕೊಡ್ತೈತಿ ಅಂದಾಗ ಅರುಣಾಚಲ ಪ್ರದೇಶ ಕೊಡೋದ್ರಿ. ಅರುಣಾಚಲ ಪ್ರದೇಶ ಮತ್ತು ನಾಗಾಲ್ಯಾಂಡ್, ಅರುಣಾಚಲ ಪ್ರದೇಶ ಮತ್ತು ನಾಗಾಲ್ಯಾಂಡ್ ಈಶಾನ್ಯ ರಾಜ್ಯಗಳು ಇರತಕ್ಕಂತಹ ಈ ರಾಜ್ಯಗಳು ಏನ್ ಮಾಡ್ತಾವ ಅಂದಾಗ ದಿನಕ್ಕೆ ಕನಿಷ್ಠ ಕೂಲಿ ಎಷ್ಟು ಕೊಡ್ತಾರೋ 234 ಕೂಲಿಗಳನ್ನ ಕೊಡ್ತಾರ. ಇಂಪಾರ್ಟೆಂಟ್ 374 ಯಾವ್ದು ಇರ್ತದೆ, ಯಾವುದು ಹರಿಯಾಣ ಇರ್ತದೆ, ಅತಿ ಹೆಚ್ಚು ಕೂಲಿಯನ್ನು ಕೊಡ್ತಕ್ಕಂತಹ ರಾಜ್ಯ. ಮತ್ತು ಅತಿ ಕಡಿಮೆ ಅರುಣಾಚಲ ಪ್ರದೇಶ ಮತ್ತು ನಾಗಾಲ್ಯಾಂಡ್ ಎಷ್ಟೈತಿ, 234 ಐತಿ. ನಮ್ದು ಎಷ್ಟೈತಿ, 349 ಐತಿ. ಮೂರು ಡಾಟಾಗಳು ಬಹಳ ಇಂಪಾರ್ಟೆಂಟ್, ನೆನಪಿಟ್ಕೋಬೇಕು. ಶೇಕಡಾವಾರವಾಗಿ ಹೆಚ್ಚಾಗಿರ್ತೈತಿ, ಯಾವುದು ಶೇಕಡಾವಾರವಾಗಿ ಹೆಚ್ಚಾಗಿರ್ತದೆ. ಶೇಕಡಾವಾರ ಹೆಚ್ಚಳವಾದಂತಹ ರಾಜ್ಯಗಳು ಗೋವಾ ಮೊದಲ ಸ್ಥಾನದಾಗ ಐತ್ರಿ. ಗೋವಾ ಏನಾಗೈತಿ, ಮೊದಲ ಸ್ಥಾನದಾಗ ಎಷ್ಟೈತಿ ಅಂದ್ರೆ 10.56% ಹೆಚ್ಚು ಮಾಡಿದಾರು ಗೋವಾದವರು. ಗೋವಾ ರಾಜ್ಯದವರು 10.56% ಏನ್ ಮಾಡ್ಯಾರ, ಕೂಲಿಯನ್ನು ಏರಿಕೆ ಮಾಡುವ ಮೂಲಕ ದೇಶದಲ್ಲಿ ಶೇಕಡಾವಾರು ಕೂಲಿಯಲ್ಲಿ ಹೆಚ್ಚಳ ಮಾಡಿದಂತಹ ರಾಜ್ಯ ನೋಡ್ರಿ. ಈ ರೆಗ್ಯುಲರ್ ಇದ್ದದ ಜಾಸ್ತಿ ಇದ್ದದ್ದು ಯಾವ್ದು, ಹರಿಯಾಣ ಕಡಿಮೆ ಇದ್ದದ ಅರುಣಾಚಲ ಪ್ರದೇಶ ಮತ್ತು ನಾಗಾಲ್ಯಾಂಡ್. ಆದ್ರೆ ಈ ಪರ್ಸೆಂಟೇಜ್ ಒಳಗೆ ಹೆಚ್ಚು ಮಾಡಿದಾರ ಯಾರಂದ್ರೆ ಗೋವಾದವ್ರು ಮಾಡಿದಾರು. ಗೋವಾದವ್ರು ಏನ್ ಮಾಡಿದಾರು, ಹೆಚ್ಚು ಮಾಡಿದಾರ. ಬಹಳ ಇಂಪಾರ್ಟೆಂಟ್ ಆಗತಿ. ನೆಕ್ಸ್ಟ್ ಸ್ಥಾನ ಯಾವ್ದೈತಿ ಕರ್ನಾಟಕದವ್ರದ, ಪರ್ಸೆಂಟೇಜ್ ಒಳಗೆ ಹೆಚ್ಚು ಮಾಡಿದವ್ರು ಕರ್ನಾಟಕದವ್ರ. ನೆಕ್ಸ್ಟ್ ಗೋವಾ ಬಿಟ್ರೆ ನೆಕ್ಸ್ಟ್ ನಮ್ದು ಯಾವುದು, 10.44% ನಾವು ಮಾಡಿದೀವಿ. ಓಕೆ, ನೆಕ್ಸ್ಟ್, ಅತಿ ಕಡಿಮೆ ಶೇಕಡಾವಾರ ಕೂಲಿಯನ್ನು ಹೆಚ್ಚು ಮಾಡಿರ್ತಕ್ಕಂತಹ ರಾಜ್ಯ ಬಹಳ ಇಂಪಾರ್ಟೆಂಟ್ ರೀ. ಹಿಂಗ ನೋಡ್ರಿ, ಒಂದೇ ಒಳಗೆ ಬೇಸುವಾಗ ಅತಿ ಹೆಚ್ಚಾವ್ದ ಅತಿ ಕಡಿಮೆ ಹೌದಾ,
ಓಕೆ. ಅತಿ ಹೆಚ್ಚಾವ್ದ ಅತಿ ಕಡಿಮೆ ಅವ್ದ, ಜೊತೆಗೆ ಪರ್ಸೆಂಟೇಜ್ ಒಳಗೆ ಅತಿ ಹೆಚ್ಚವ ಯಾವ್ದು ಮಾಡಿದಾರು, ಪರ್ಸೆಂಟೇಜ್ ಅತಿ ಕಡಿಮೆ ಯಾವ್ದು ಮಾಡಿದಾರು. ಈ ಒಂದು ನಿಟ್ಟಿನಾಗ ಹೋದಾಗ ಫಿಲಿಮ್ಸ್ ರಿಲೇಟೆಡ್ ಭಾಳ ಚಂದ ಕ್ವಶನ್ಸ್ ಅನ್ನ ಇಲ್ಲಿ ಬಂದಾಗ ನೀವು ಆನ್ಸರ್ ಮಾಡ್ತಕ್ಕಂತಹ ಎಲ್ಲ ಸಂಭವಗಳು ಬರ್ತಾವ ರೀ. ಹೌದಾ, ನೋಡ್ರಿ ಈಗ ನೋಡ, ಅತಿ ಕಡಿಮೆ ಶೇಕಡಾವಾರ ಕೂಲಿ ಹೆಚ್ಚಳ ಮಾಡ್ತಕ್ಕಂಥ ರಾಜ್ಯ ಉತ್ತರ ಪ್ರದೇಶ, ಅಲ್ಲೇ ಇರ್ತೈತೆ ಇದ ಬುಕ್ನಾಗ ಇರ್ತೈತೆ. ಯಾಕೆ ಏನ್ ಮಾಡಿದ್ವು ಚಂದ ಅಂಕಂತ ಓದಂಗಿಲ್ಲ ನಾವು, ಹಿಂಗೆ ಪಾಯಿಂಟ್ ಇದ್ದಾಗ ಏನಾಗೈತಿ ಮಿಸ್ ಆಕವ್ ಮಾರ್ಕ್ಸ್. ಇಲ್ಲಿ ಉತ್ತರ ಪ್ರದೇಶ ಇದೆ ಮತ್ತು ಉತ್ತರಾಖಂಡ, ಇವೇನು ಶೇಕಡಾವಾರದಾಗ ಅತಿ ಕಡಿಮೆ ಕೂಲಿಯನ್ನು ಹೆಚ್ಚಳ ಮಾಡ್ತಕ್ಕಂತಹ ರಾಜ್ಯಗಳಾಗಿರ್ತಾವ. ಓಕೆ, ಇಲ್ಲಿ ನೋಡಿದ 3.04% ಇರ್ತದೆ. ನೆಕ್ಸ್ಟ್ ಕರ್ನಾಟಕದಲ್ಲಿ ನರೇಗದ ಅಡಿಯಲ್ಲಿ 2023-24 ಸಾಲಿನಲ್ಲಿ 13 ಕೋಟಿ ಮಾನವ ದಿನ ಸೃಜನೆಯನ್ನ ಮಾಡ್ತಾರೆ ರೀ. ಕರ್ನಾಟಕದಾಗ ನರೇಗಾ ಅಡಿಯಲ್ಲಿ 2023-24 ಒಳಗೆ ಭಾರಿ 13 ಕೋಟಿ ಮಾನವ ದಿನ ಅನ್ನಾಗಿ ನೇಮಕ ಮಾಡಿ ಇಲ್ಲಿ ಅಂದ್ರೆ ಎಲ್ಲ ಜಿಲ್ಲೆಗಳಿಗೆ ಕೆಲಸ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಿರ್ತದ. ಓಕೆ ರೀ, ಗ್ರಾಮೀಣಾಭಿವೃದ್ಧಿ ಸಚಿವಾಲಯದಿಂದ ಇದು ಪಂಡ ಸ್ಯಾಂಕ್ಷನ್ ಆಗ್ತೈತೆ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡ್ರಿ, ಕರ್ನಾಟಕದಲ್ಲಿ ದಿನಕ್ಕೆ ಕೂಲಿ ಎಷ್ಟು ಪರ್ಸೆಂಟೇಜ್ ಹೆಚ್ಚು ಮಾಡಿದಾರು ಕರ್ನಾಟಕದಾಗ? ಕರ್ನಾಟಕದಲ್ಲಿ ಕೂಲಿಯು 10.44% ರಷ್ಟು ಹೆಚ್ಚು ಮಾಡಿದ್ದಾರೆ. ಹಂಗಾರೆ ಈಗಿನ ದೈನಂದಿನ ರೂಪಾಯಿ 316 ರೂಪಾಯಿ ಕೂಲಿಯಲ್ಲಿ 2000 ಅವಾಗ ಎಷ್ಟಿತ್ತು 316 ಇತ್ತು, ಆದರೆ 2024 ಏಪ್ರಿಲ್ದಾಗ ಎಷ್ಟಾಯ್ತು 349 ಆಯ್ತು. ಭಾಳ ಭಾಳ ಸಲ ಇದು ರಿಪೋರ್ಟ್ ಹೇಳತ್ತೇನಂದ್ರೆ ನಿಮ್ಗೆ ಗೊತ್ತಿರಬೇಕು, ಇದು ಇಂಪಾರ್ಟೆಂಟ್ ಇರ್ತತಿ. ಈ ಡಾಟಾ ಅಂತಿ ಕಟ್ಟಿಟ್ಬಿತ್ರಿ. ಓಕೆ, ಈ ಡಾಟಾ ಚೇಂಜ್ ಆಗ ಸಾಧ್ಯದಲ್ಲ, ಈಗ ಸದ್ಯದಾಗ ಈಗ ಮಾಡಿದಾರೆ ಅಂದ್ರೆ ಅಲ್ಲ. ನೆಕ್ಸ್ಟ್ ಮನ್ರೇಗಾ 2005 ಅಡಿಯಲ್ಲಿ ವಿಭಾಗದಲ್ಲಿ 6 ಉಪವಿಭಾಗದ 1 ಅಡಿಯಲ್ಲಿ ಕೇಂದ್ರ ಸರ್ಕಾರದ ಗ್ರಾಮೀಣ ಅಭಿವೃದ್ಧಿ ಸಚಿವಾಲಯವು ಕೂಲಿಯನ್ನು ನಿಗದಿ ಮಾಡ್ತದೆ. ಯಾರು ನಿಗದಿ ಮಾಡ್ತಾರೆ ಅಂತ ಹೇಳಿದ್ನಲ್ಲ ನಿಮಗೆ, ಕೇಂದ್ರ ಸರ್ಕಾರದಲ್ಲಿ ಮನ್ರೇಗಾ ಕಾರ್ಯಕ್ರಮ ಅಡಿಯಲ್ಲಿ ಯಾವುದು ಗ್ರಾಮೀಣ ಅಭಿವೃದ್ಧಿ ಸಚಿವಾಲಯ ಕೂಲಿಯನ್ನು ನಿಗದಿ ಮಾಡ್ತದೆ. ಸೊ ಈ ಸೆಕ್ಷನ್ ಅನ್ನು ಕೇಳ್ಬೋದು ನೋಡ್ರಿ, 2005 ವಿಭಾಗೀಯ 6 ಉಪವಿಭಾಗದ 1 ಅಡಿಯಲ್ಲಿ ಈ ಒಂದು ವೇತನ ಹೆಚ್ಚು ಮಾಡ್ತಾರೆ. ಮೊದಲ ಸ್ಥಾನದಲ್ಲಿ ಇರ್ತಕ್ಕಂತಹ ಜಿಲ್ಲೆಗಳು ವೆರಿ ಇಂಪಾರ್ಟೆಂಟ್ ರೀ. ಹಿಂಗೂ ಬತ್ತಿಗೆ ರಾಜ್ಯ ಹೋತು, ಪರ್ಸೆಂಟೇಜ್ ಹೋತು, ಈಶಾನ್ಯ ರಾಜ್ಯಗಳು ಹೋತು, ಆದರೆ ಈಗ ಇಲ್ಲಿ ಜಿಲ್ಲೆ ತಂದು ಹಚ್ಚಿಬಿಟ್ಟಿವಿ ನಾವು. ಜಗತ್ತಿನಲ್ಲಿ ಅತಿ ದೊಡ್ಡ ಸಾಮಾಜಿಕ ಭದ್ರತಾ ಕಾರ್ಯಕ್ರಮ ಇದು ಕ್ವಶನ್ ಆಗಿತ್ತು ನೋಡ್ರಿ, ಇದ ಕ್ವಶನ್ ಆಗಿತ್ತು. ಸೊ ಹಿಂಗೆ ಕೇಳಿದ್ರು, ಜಗತ್ತಿನಲ್ಲಿ ಅತಿ ದೊಡ್ಡ ಸಾಮಾಜಿಕ ಭದ್ರತಾ ಕಾರ್ಯಕ್ರಮ ಯಾವುದು ಅಂದಾಗ ರೈಲ್ವೇಸ್ ಕೊಟ್ಟಿದ್ದ, ನೆಕ್ಸ್ಟ್ ಮನ್ರೇಗಾ ಕೊಟ್ಟಿದ್ದ, ನೆಕ್ಸ್ಟ್ ಆಪ್ಷನ್ಸ್ ಏನೇನೋ ಕೊಟ್ಟಿದ್ರು. ಆದರೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಅಭಿವೃದ್ಧಿ ಉದ್ಯೋಗ ಖಾತ್ರಿ ಯೋಜನೆಯು ಏನು ಹೇಳಿದ್ಪ ಅಂದಾಗ ಜಗತ್ತಿನಲ್ಲಿ ಅತಿ ದೊಡ್ಡ ಸಾಮಾಜಿಕ ಭದ್ರತಾ ಕಾರ್ಯಕ್ರಮ ಆಗ್ಯದ ರೀ. ನೆಕ್ಸ್ಟ್ ಮೊದಲ ಸ್ಥಾನದಲ್ಲಿರ್ತಕ್ಕಂಥ ಜಿಲ್ಲೆಗಳು ನೋಡೋಣ, ತುಮಕೂರದ, ನೆಕ್ಸ್ಟ್ ಚಿತ್ರದುರ್ಗದ, ಗದಗದ ನಿಗದಿತ ಗುರಿಯಿಂದ ಹೆಚ್ಚಿದವಾದ ಸಾಧನೆ ಮಾಡ್ಯಾವ್ರು ಯಾವ? ತುಮಕೂರು, ಚಿತ್ರದುರ್ಗ, ಗದಗ. ಗೊತ್ತಿರಲಿ, ಹಾಂ, ಎಲ್ಲ ಗೊತ್ತಿರ್ಬೇಕು, ಸ್ವಲ್ಪ ಗೊತ್ತಿರ್ಬೇಕು, ಎಲ್ಲ ಗೊತ್ತಿರ್ಬೇಕು, ಸ್ವಲ್ಪ ಗೊತ್ತಿರ್ಬೇಕು, ಗೊತ್ತಿರ್ಬೇಕು ಮಾತ್ರ. ಅತಿ ಕಡಿಮೆ ಗುರಿ ಸಾಧನೆ ಮಾಡಿದಂತಹ ಜಿಲ್ಲೆ ಕೊಡಗು ಜಿಲ್ಲೆದವರ ಅತಿ ಕಡಿಮೆ ಸಾಧನೆಯನ್ನೇ ಮಾಡಿದ್ದಾರೆ ರೀ. ಯಾವುದು? ಕೊಡಗು ಜಿಲ್ಲೆ. ಓಕೆ, ಇಷ್ಟು ಗೊತ್ತಿದ್ರೆ ಸಾಕ್ರಿದ್ರು. ಓಕೆ, ನೆಕ್ಸ್ಟ್ March 20 ವಿಶ್ವಸಂಸ್ಥೆಯ ಅಂತಾರಾಷ್ಟ್ರೀಯ ಸಂತೋಷ ದಿನವನ್ನು ಆಚರಿಸುತ್ತಾರೆ. ಯಾವಾಗ? March 20 ವಿಶ್ವಸಂಸ್ಥೆ ಅಂತಾರಾಷ್ಟ್ರೀಯ ಸಂತೋಷ ದಿನವನ್ನು ಆಚರಿಸ್ತಾರೆ. ಈ ವರದಿಯ ಪ್ರಕಾರ ಅತಿ ಸಂತೋಷಕರ ರಾಷ್ಟ್ರವಾಗಿ ಮೊದಲ ಸ್ಥಾನ ಯಾವುದದ? ಓಕೆ, ವಿಶ್ವಸಂಸ್ಥೆಯವರ ಸಂತೋಷದ ದಿನದ ಅಂತಾರಾಷ್ಟ್ರೀಯ ಸಂತೋಷ ದಿನವನ್ನು ಆಚರಿಸ್ತಾರೆ March 20. ಅವಾಗ ಒಂದು ವರದಿಯನ್ನು ಬಿಡುಗಡೆ ಮಾಡ್ತಾರೋ, ಆದಾಗ ಯಾವ ರಾಜ್ಯ ಭಾಳ ಖುಷಿ ಐತಿ, ಭಾಳ ಸಂತೋಷ ಐತಿ ಅಂದಾಗ ಇಲ್ಲಿ ನೋಡ್ರಿ, ವಿಶ್ವದ ಅತಿ ಸಂತೋಷದ ದಿನವಾಗಿ ಫಿನ್ಲ್ಯಾಂಡ್ ರಾಜ್ಯ ಏನಪ್ಪಾ, ದೇಶ ಏನಪ್ಪ ಅಂದಾಗ ಫಸ್ಟ್ ಸ್ಥಾನದಾಗದ ಇಲ್ಲಿ ನೋಡ್ರಿ. ಫಿನ್ಲ್ಯಾಂಡ್ ಅದ, ಐಸ್ಲ್ಯಾಂಡ್ ಅದ, ಇಸ್ರೇಲ್ ಅದ, ಕೆನಡಾ, UK, US, ಸೌದಿ ಅರೇಬಿಯಾ, ಇದೆಲ್ಲ ನಮ್ಗೆ ನಮ್ದು ಇಲ್ಲಿ ನೋಡ್ರಿ ಇದ್ರೊಳಗ. ಓಕೆ, ಇಲ್ಲಿ ನೋಡ್ರಿ ಇಂಡಿಯಾ 126 ಸ್ಥಾನದಾಗದ. ವರ್ಲ್ಡ್ ಹ್ಯಾಪಿನೆಸ್ ರಿಪೋರ್ಟ್ ಅದವ್ರ 2024 ಪ್ರಕಾರ 126 ಸ್ಥಾನ ನಮ್ಮ ಭಾರತ ದೇಶ ಅದ. ಮೊದಲನೇ ಸ್ಥಾನ ಫಿನ್ಲ್ಯಾಂಡ್ ಅದ ರೀ. ಇದು ನೋಡ್ರಿ ರೇಷ್ಯೋ ನೋಡ್ಕೊಂಡಾಗ ನಿಮ್ಗೆ ಏನಂತಂದ್ರೆ ಇಂಬೌಂಡೆಡ್ ನೆನಪು ಹೋಯ್ತಾವ, ಫಿನ್ಲ್ಯಾಂಡ, ಐಸ್ಲ್ಯಾಂಡ, ಇಸ್ರೇಲ, ಕೆನಡಾ, UK, ಇಷ್ಟು ಗೊತ್ತಿರಲಿ, ಮೊದಲು ಟಾಪ್ 5 ಗೊತ್ತಿರಲಿ. ನೆಕ್ಸ್ಟ್ ಮುಂದೆ ಹೋಗೋಣ್ರಿ. March 20 ವಿಶ್ವಸಂಸ್ಥೆಯು ಅಂತಾರಾಷ್ಟ್ರೀಯ ಸಂತೋಷ ದಿನವನ್ನು ಆಚರಿಸ್ತಾರೆ. ಸಂತಸ ವರದಿ ವರ್ಲ್ಡ್ ಹ್ಯಾಪಿನೆಸ್ ರಿಪೋರ್ಟ್ 2024 ಬಿಡುಗಡೆ ಮಾಡಿದ್ದು, ಅದರಲ್ಲಿ ಫಿನ್ಲ್ಯಾಂಡ್ ಅತಿ ಸಂತೋಷಕರ ರಾಷ್ಟ್ರವಾಗಿದೆ. ಫಿನ್ಲ್ಯಾಂಡ್ ಅತಿ ಸಂತೋಷಕರ ರಾಷ್ಟ್ರವಾಗ್ಯದ. ನೆಕ್ಸ್ಟ್ ಸತತವಾಗಿ 7 ಸ್ಥಾನ ಏನು ಮಾಡಿದ್ದಾರೆ ಫಿನ್ಲ್ಯಾಂಡ್ ಪಡೆದ್ರಿ. 7 ವರ್ಷ ಅದ ಸಂತೋಷ ಅವರು ಅದಾರ, ಉಳಿಕೆದಾರಲ್ಲ ಅದಾರ ನೋಡ್ರಿ. ಸಂತೋಷದಲ್ಲಿ ಸ್ಥಾನದಲ್ಲಿ 1 ಸ್ಥಾನದಾಗ ಇರೋದವ್ರು ಫಿನ್ಲ್ಯಾಂಡ್ ಅವರ. ಎಷ್ಟು ಸತತವಾಗಿ 7 ಸ್ಥಾನ, 7 ಬಾರಿಗೆ ಅವರ ಏನಪ್ಪಾ ಅಂತಂದ್ರೆ ಈ ಒಂದು ಕೀರ್ತಿಯನ್ನು ಪಡೆದಿದ್ದಾರೆ. ನೆಕ್ಸ್ಟ್ ಡೆನ್ಮಾರ್ಕ್ ದೇಶವು 2 ಸ್ಥಾನದಲ್ಲಿದ್ದು, ಐಸ್ಲ್ಯಾಂಡ್ ದೇಶವು ಏನು
ಈ ವರದಿಯಲ್ಲಿ ಡೆನ್ಮಾರ್ಕ್ ದೇಶವು ಎರಡನೇ ಸ್ಥಾನವನ್ನು ಮತ್ತು ಐಸ್ಲ್ಯಾಂಡ್ ದೇಶ ಮೂರನೇ ಸ್ಥಾನವನ್ನು ಪಡೆದಿದ್ದು, ನಾಲ್ಕನೇ ಸ್ಥಾನದಲ್ಲಿ ಸ್ವೀಡನ್ ದೇಶವು ಮತ್ತು ಇಸ್ರೇಲ್ ಐದನೇ ಸ್ಥಾನ ಪಡೆದಿರ್ತದೆ. ಇದು ಆರ್ಡರ್ ವೈಸ್ ಇರ್ತದೆ, ಇದನ್ನು ಕೂಡ ನಾವು ನೋಡ್ಕೋಬೇಕಾಗ್ತದೆ. ದೇಶದಲ್ಲಿ ಭಾರತ ದೇಶವು ಸಮೀಕ್ಷೆಗೆ ಒಳಗಪಟ್ಟಂತಹ 148 ರಾಷ್ಟ್ರಗಳ ಪೈಕಿ ಎಟ್ಟಂದ್ರೆ 126ನೇ ಸ್ಥಾನವನ್ನು ಪಡೆದಿದೆ. 126ನೇ ಸ್ಥಾನದ ಭಾರತ ಕುಶಿಯದಾರರು 148 ರಾಷ್ಟ್ರಗಳ ಪೈಕಿ ಭಾರತ 126ರೀ. ಓಕೆ, ಗೊತ್ತಿರಲಿಲ್ಲ. ನೆಕ್ಸ್ಟ್ ನೆನಪಿರಲಿ, ಭಾರತದ ಈ ನೆನಪಿರಲಿ ಅನ್ನೋ ಭಾಳ ಇಂಪಾರ್ಟೆಂಟ್ ಇರ್ತಾವ್ರೆ. ಇವನು ಹಾರಿಸ್ಬಾರ್ದು ಮತ್ತು ಅವೆಲ್ಲ ದೊಡ್ಡ ದೊಡ್ಡ ಸ್ಲೈಡ್ ಹಾಕಿ ಮಾಡಿರ್ತೀವಿ, ಅವನ್ನ ನೋಡಿ ಇವನು ಹಾರ್ಸಕ್ಕೆ ಹೋಗ್ಬೇಡ್ರಿ. ಇವು ಭಾಳ ಇಂಪಾರ್ಟೆಂಟ್ ಇರ್ತಾವ್ರಿ. ನೋಡ್ರಿ, ಭಾರತದ ಅತ್ಯಂತ ಸಂತೋಷ ರಾಜ್ಯ ನೋಡ್ರಿ, ಭಾಳ ಖುಷಿ ಇರೋರು ಯಾರಂದ್ರೆ ಮಿಜೋರಾಂದವ್ರು. ಮಿಜೋರಾಂದವ್ರ ಈಶಾನ್ಯ ರಾಜ್ಯದಾಗ ಕೂತ್ಕೃಷ್ಣ ಭಾಳ ಖುಷಿ ಇರ್ತಾರೆ. ಓಕೆ, ನೆಕ್ಸ್ಟ್ ಜಗತ್ತಿನಲ್ಲಿ ಅತ್ಯಂತ ಸಂತೋಷ ದೇಶ ಫಿನ್ಲ್ಯಾಂಡ. ಇದೇ ನೋಡಿದೀವಿ ಫಿನ್ಲ್ಯಾಂಡ. ಓಕೆ ರೀ, ಜಗತ್ತಿನಲ್ಲಿ ಅತ್ಯಂತ ಕಡಿಮೆ ಭ್ರಷ್ಟಾಚಾರ ಹೊಂದಿದಂಥ ದೇಶ ವೆರಿ ಇಂಪಾರ್ಟೆಂಟ್ ಡೆನ್ಮಾರ್ಕ್ ರೀ. ಓಕೆ, ಏನೋ ನೋಡತ್ತೀವಿ ನಾವು, ಏನೇನೋ ನೋಡತ್ತೀವಿ ಇಲ್ಲಿ, ಏನೋ ಕಲಿ ಹಾಕೋಕಿಸಿದ್ ಏನೇನೋ ಕಲಿ ಹಾಕಿದ್ದೀವಿ ನಾವು. ಖುಷಿ ಯಾರಾದ್ರು ದುಃಖ ಯಾರಾದ್ರು ಹೇಳಕ್ ಬಂದ್ಕಿಸಿದ ಭ್ರಷ್ಟಾಚಾರ ಬಂತು ನೋಡ್ರಿ. ಜಗತ್ತಿನಲ್ಲಿ ಅತ್ಯಂತ ಕಡಿಮೆ ಭ್ರಷ್ಟಾಚಾರ ಇರ್ತಕ್ಕಂಥದ್ರಿ ಡೆನ್ಮಾರ್ಕ್ದವ್ರಿ. ವೆರಿ ಗುಡ್. ಓಕೆ, ಡೆನ್ಮಾರ್ಕ್ ದೇಶದವ್ರಿ. ನೆಕ್ಸ್ಟ್, ಜಗತ್ತಿನಲ್ಲಿ ಅತ್ಯಂತ ಶಾಂತಿಯುತ ದೇಶ ಮತ್ತು ಲಿಂಗ ಸಮಾನತೆಯ ಸಮಾನತೆಯ ದೇಶ ಐಸ್ಲ್ಯಾಂಡ್ ಅವ್ರಿ. ಐಸ್ಲ್ಯಾಂಡ್ ಹಂಗಾಗಿ ಏನಪ್ಪಾ ಅಂದ್ರೆ ಅವು ಏನಪ್ಪಾ ಅಂದ್ರೆ ಭಾಳ ಖುಷಿಯಾಗಿ ಆಗುತ್ತಾರೆ. ಸೆಕೆಂಡ್ ಲೈನ್ದಾಗ ಅವ್ರು ಅದಾರು. ಜಗತ್ತಿನಲ್ಲಿ ಅತ್ಯಂತ ಕಡಿಮೆ ಭೌತಿಕ ಆಸ್ತಿ ಹೊಂದಿರತಕ್ಕಂತಹ ದೇಶ ಜಗತ್ತಿನ ಅತ್ಯಂತ ಹೆಚ್ಚು ಸಾರಿ ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಭೌತಿಕ ಆಸ್ತಿಯನ್ನು ಹೊಂದಿರತಕ್ಕಂತಹ ದೇಶ ಅಮೆರಿಕ. ನೆಕ್ಸ್ಟ್, ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಬಡವರನ್ನು ಹೊಂದಿದಂತಹ ದೇಶ ದಕ್ಷಿಣ ಸುಡಾನ. ಭಾಳ ಬಡದಿಂದ ಏನಪ್ಪಾ ಅಂತಂದ್ರೆ ಅದಾರ್ರಿ ದಕ್ಷಿಣ ಸುಡಾನ್ದವರು, ಭಾಳ ಬಡವರು ಅದಾರ. ನೆನಪಿರಲಿ, ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ವಾಸ ಯೋಗ್ಯ ನಗರ ಅತ್ಯಂತ ಚಲೋದ ಇರಾಕ್ ಯೋಗ್ಯ ಐತಿ ಅಂದಾಗ ಆಸ್ಟ್ರೇಲಿಯಾದ ವಿಯೆನ್ನಾ. ಆಸ್ಟ್ರೇಲಿಯಾದ ವಿಯೆನ್ನಾದಾಗ ಭಾಳ ಚಂದ ನಾವಲ್ಲಿ ವಾಸ ಮಾಡಬಹುದು ಅಂತ ರಿಪೋರ್ಟ್ ಬಂದಿರ್ತದ್ರಿ. ಇವನ್ನ ನೆನಪಿಟ್ಕೋಬೇಕಾಗ್ತದ. ನೆಕ್ಸ್ಟ್, ಪ್ರತಿ ವರ್ಷ ಯಾವ ದಿನದಿಂದ ವಿಶ್ವ ಗುಬ್ಬಚ್ಚಿ ದಿನವೆಂದು ಆಚರಿಸುತ್ತಾರ? ಯಾವ ದಿನವನ್ನ ಪ್ರತಿ ವರ್ಷ ವಿಶ್ವ ಗುಬ್ಬಚ್ಚಿ ದಿನವನ್ನ, ಇದು ವಿಶ್ವ ಗುಬ್ಬಚ್ಚಿ ಆಗಲಿ, ವಿಶ್ವ ಹವಾಮಾನ ಆಗಲಿ, ಅಥವಾ ವಿಶ್ವ ಭೂದಿನ ಆಗಲಿ, ವಿಶ್ವ ಜಲ ದಿನ ಆಗಲಿ, ಭಾಳ ಇಂಪಾರ್ಟೆಂಟ್ ಭಾಳ ಇಂಪಾರ್ಟೆಂಟ್ ಆಗಿರ್ತಾರೆ. ಒಂದು ಒಂದು ತಿಂಗಳ ಬರ್ತಾವೆ ಆದರೂ ಕೂಡ ಏನಂದ್ರೆ ಇಂಪಾರ್ಟೆಂಟ್ ಆಗಿರ್ತಾವೆ. ಅವ್ನು ಒಂದು ಸೈಡ್ ನೀವೇನು ನೋಟ್ ಮಾಡ್ಕೋಬೇಕಾಗ್ತದೆ. ಸೊ ನೆಕ್ಸ್ಟ್ ನೋಡೋಣ್ರಿ, ಇದ್ರ ಕೂಡ ವಿಶ್ವ ಗುಬ್ಬಚ್ಚಿ ದಿನ ವರ್ಡ್. ಇದು ಗುಬ್ಬಚ್ಚಿ ದಿನ 2024 March 20 ಅಂದ್ರೆ ವಿಶ್ವ ಗುಬ್ಬಚ್ಚಿ ದಿನ ಆಚರಿಸ್ತಾರೆ. ಭಾರತದಲ್ಲಿ ನೇಚರ್ ಫಾರ್ ಎವರ್ ಸೊಸೈಟಿಯು ಎಕೋಸಿಸ್ ಆಕ್ಷನ್ ಫೌಂಡೇಶನ್ ಫ್ರಾನ್ಸ್ನ ಸಹದೊಂದಿಗೆ, ಯಾವ ಒಂದು ದೇಶದ ಸಹಭಾಗಿತ್ವದೊಂದಿಗೆ ಅಂದಾಗ ಫ್ರಾನ್ಸ್ದ ಸಹಭಾಗಿತ್ವದೊಂದಿಗೆ ವಿಶ್ವ ಗುಬ್ಬಚ್ಚಿ ದಿನವೆಂದು ಆಚರಿಸಲಾಗುತ್ತದೆ. ಗುಬ್ಬಚ್ಚಿ ದಿನವನ್ನು ಆಚರಿಸ್ತಾರೆ. ಗುಬ್ಬಚ್ಚಿ ಪ್ರಶಸ್ತಿಯನ್ನು ಇದರ ಹಿನ್ನೆಲೆ ಏನೈತೆ ಅಂದಾಗ ಹಿನ್ನೆಲೆ ನೋಡ್ರಿ ಸ್ವಲ್ಪ. 2010 March 20 ಮೊಟ್ಟ ಮೊದಲ ಬಾರಿಗೆ ವಿಶ್ವ ಗುಬ್ಬಚ್ಚಿ ದಿನವನ್ನು ಆಚರಿಸ್ತಾರೆ. ಯಾವಾಗ? 2011 March 20 ನೇಚರ್ ಫಾರ್ ಸೊಸೈಟಿದವರು, ಯಾವುದು ನೇಚರ್ ಫಾರ್ ಯುವರ್ ಸೊಸೈಟಿದವರು ಏನು ಮಾಡ್ತಾರೆ ಅಂದಾಗ ಈ ಗುಬ್ಬಚ್ಚಿ ದಿನವನ್ನು ಪ್ರಶಸ್ತಿಯನ್ನು ನೀಡಕ್ಕೆ ಬಂದಿದ್ದಾರೆ. ಓಕೆ, ಮತ್ತು ಮೊಹಮ್ಮದ್ ದಿಲ್ವಾರ್ ನೋಡ್ರಿ, ಮೊಹಮ್ಮದ್ ದಿಲ್ವಾರ್ ಅವರಿಂದ 2006 ಲಾಭೇತರ ಸಂಸ್ಥೆ, ಇದು ಲಾಭ ಸರ್ಕಾರೇತರ ಸಂಘಟನೆಯಾಗಿ ನೋಡ್ರಿ, ಮೊಹಮ್ಮದ್ ದಿಲ್ವಾರ್ರಿಂದ ಒಂದು 2006 ಒಳಗೆ ಒಂದು ಸಂಸ್ಥೆ ಬಿಡುಗಡೆ ಆಗ್ತದೆ. ಸೊ ಆ ಸಂಸ್ಥೆ ನೇಚರ್ ಫಾರ್ ಎವರ್ ಸೊಸೈಟಿ, ನೇಚರ್ NFS ಏನಾಗೈತಿ, ಇದು ನಾಸಿಕ್ದಾಗ ಯಾವ್ದ್ರೊಳಗೆ ನಾಸಿಕ್ದವ್ರು ಯಾರು ಮಾಡ್ತಾರೋ ಮೊಹಮ್ಮದ್ ದಿಲ್ವಾರ್ ಅವ್ರು ಮಾಡ್ತಾರೆ. ಇದೊಂದು ಗೊತ್ತಿರಲಿ. ನೆಕ್ಸ್ಟ್, ದೆಹಲಿ ಸರ್ಕಾರ 2012 ಗುಬ್ಬಚ್ಚಿಯನ್ನು ರಾಜ್ಯ ಪಕ್ಷಿಯೊಂದು ಘೋಷಣೆ ಮಾಡಿದೆ. 2012 ದೆಹಲಿ ಸರ್ಕಾರ ಏನು ಮಾಡಿತಿ, ರಾಜ್ಯ ಪಕ್ಷಿಯೊಂದು ಗುಬ್ಬಚ್ಚಿಯನ್ನು ಘೋಷಣೆ ಮಾಡಿರ್ತದೆ. ನೆಕ್ಸ್ಟ್, IUCN ವತಿಯಿಂದ ಪ್ರಕಟವಾದಂತಹ ರೆಡ್ ಲಿಸ್ಟ್ನಲ್ಲಿ ಈ ಗುಬ್ಬಚ್ಚಿ ಐತಿ, ರೆಡ್ ಲಿಸ್ಟ್ನಾಗ ಇದು ಗುಬ್ಬಚ್ಚಿ ಐತಿ. ಆ ಎಡ್ವಿನ್ ಜೋಸೆಫ್ ಅವರನ್ನು ಬೆಂಗಳೂರಿನಲ್ಲಿ ಗುಬ್ಬಚ್ಚಿ ಮನುಷ್ಯ ಎಂದು, ಯಾರನ್ನ ಎಡ್ವಿನ್ ಜೋಸೆಫ್ ಅವರನ್ನು ಬೆಂಗಳೂರದಾಗ ಗುಬ್ಬಚ್ಚಿ ಮನುಷ್ಯ ಎಂದು ಕರೀತಾರೆ. ಜೋಸೆಫ್ ಅವರನ್ನ ಗುಬ್ಬಚ್ಚಿ ಮನುಷ್ಯ ಎಂದು ಕರೀತಾರೆ. ಸೊ ಇಂಪಾರ್ಟೆಂಟ್ ರೀ. ನೋಡ್ರಿ, ನೆಕ್ಸ್ಟ್ ಕ್ವಶನ್ ಏನಾದ 30ನೇ ಕ್ವಶನ್, ವಿಶ್ವ ವನ್ಯಜೀವಿ ದಿನ ಅಂದ್ರೆ ವರ್ಲ್ಡ್ ವೈಲ್ಡ್ ಲೈಫ್ ಡೇ ಅನ್ನ ಯಾವಾಗ ಆಚರಿಸ್ತಾರೆ? ವಿಶ್ವ ವನ್ಯಜೀವಿ ದಿನವನ್ನ March 3 ಆಚರಿಸ್ತಾರ್ರಿ. ಇಲ್ಲಿ ನೋಡ್ಬೋದು ನೀವು, ವಿಶ್ವ ವನ್ಯಜೀವಿ ದಿನವನ್ನ March 3 ಆಚರಿಸ್ತಾರ. ನೆಕ್ಸ್ಟ್, ಕನೆಕ್ಟಿಂಗ್ ಪೀಪಲ್ ಅಂಡ್ ಪ್ಲಾನೆಟ್ ಎಕ್ಸ್ಪ್ಲೋರಿಂಗ್ ಡಿಜಿಟಲ್ ಇನೋವೇಷನ್ ಇನ್ ವೈಲ್ಡ್ ಲೈಫ್ ಕನ್ಸರ್ವೇಷನ್ ನೋಡ್ರಿ, ಇದರ ಧ್ಯೇಯವಾಕ್ಯದೊಂದಿಗೆ ಸ್ಟೇಟ್ ಸಚಿವಾಲಯ ಜಿನೋವಾ ವತಿಯಿಂದ ಆಚರಿಸ್ತಾರ ರೀ. ಸೈಟ್ ಸಚಿವಾಲಯ ಐತಿ, ಇದು ಜಿನೋವಾದಲ್ಲಿ ಆಚರಿಸ್ತಾರ. ಓಕೆ, ನೆಕ್ಸ್ಟ್ ನೋಡ್ರಿ, 1972 September 9 ಭಾರತ ಸಂಸತ್ತಲ್ಲಿ ಪ್ರಾಣಿಗಳು ಪಕ್ಷಿಗಳು ಸಸ್ಯಗಳು ಸಂರಕ್ಷಣೆಗಾಗಿ ಸಂಬಂಧಪಟ್ಟಂತೆ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಜಾರಿಗೆ ಬಂದಿದ್ದು ಇದುವರೆಗೆ 9 ಬಾರಿ ತಿದ್ದುಪಡಿ ಆಗಿದೆ. ಇತ್ತೀಚೆಗೆ 2022 ತಿದ್ದುಪಡಿ ಆಗಿದ್ದೆ
1976ರಲ್ಲಿ 42ನೇ ತಿದ್ದುಪಡಿಯ ಮುಖಾಂತರ ಏನ್ ಮಾಡಿತ್ತಂದ್ರೆ ಅನ್ವಯ ವನ್ಯಜೀವಿ ಸಂರಕ್ಷಣಾ ವಿಷಯವನ್ನ ರಾಜ್ಯಪಟ್ಟಿಯಿಂದ ಸಮರ್ಥ ಪಟ್ಟಿಗೆ ಏನ್ ಮಾಡ್ಯಾರು ವರ್ಗಾವಣೆ ಮಾಡಿದಾರ. ಯಾವುದು 1976ರೊಳಗ 42ನೇ ತಿದ್ದುಪಡಿ ಮುಖಾಂತರ ಇಲ್ಲಿರ್ತಕ್ಕಂತಹ ವನ್ಯಜೀವಿ ಸಂರಕ್ಷಣಾ ವಿಷಯವನ್ನ ರಾಜ್ಯಪಟ್ಟಿಯಿಂದ ಸಮರ್ಥ ಪಟ್ಟಿಗೆ ಹಾಕಿದ್ದಾರೆ. ಇದು ಒಂದ್ಸಲ ಕ್ವಶನ್ ಆಗಿರ್ತದ. ಸೊ ಇದು ಗೊತ್ತಿರಲಿ, ಬಹಳ ಇಂಪಾರ್ಟೆಂಟ್ ಆಗ್ತದೆ. ಓಕೆ ಸ್ನೇಹಿತರೆ, ಇವತ್ತಿನ ತರಗತಿಗಳು ಬಹಳ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳನ್ನು ಇರ್ತಾವೆ. ಸೊ ಒಂದೊಂದು ಕೂಡ ನೀವು ಮಿಸ್ ಮಾಡಲೇ ನೋಡಿದೆ ಆದರೆ ನಿಮ್ಮ ಒಂದು ಅಂಕಗಳು ಎಲ್ಲೇ ರೀತಿ ಮಿಸ್ ಆಗಂಗಿಲ್ಲರಿ. ಸ್ನೇಹಿತರೆ, ನಮ್ಮ ತರಗತಿಗಳು ಇಷ್ಟವಾದರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಹೆಚ್ಚು ಹೆಚ್ಚು ಶೇರ್ ಮಾಡಿರಿ. ಸೊ ನೀವು ಎಷ್ಟು ನಮಗೆ ಆಶೀರ್ವಾದ ಮಾಡ್ತೀರಿ, ನೀವು ಎಷ್ಟು ನಮಗೆ ವ್ಯೂಸ್ ಕೊಡ್ತೀರಿ, ಅದರ ಮೇಲೆ ನಮ್ಮ ತರಗತಿಗಳು ಕ್ವಾಲಿಟಿ ಹೋಗ್ತಿರ್ತವೆ. ಸ್ನೇಹಿತರೆ, ಇದು ಇರ್ತದ ನಿಮ್ಮ ಜೀವನದ ವಿಜೇತ, ಸ್ಪರ್ಧಾ ವಿಜೇತ ಅಂತ ಹೇಳ್ತಾ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.